ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಒಂದು ಆಶ್ರಮ ನಡೆಸೋದು ಎಷ್ಟು ಕಷ್ಟ, ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂಡ ನಾವು ನಡೆಸಬೇಕಾಗತ್ತೆ ಆಶ್ರಮನ. ಸೊ ಈ ಸೊಂಡೆಗುಪ್ಪದಲ್ಲಿ ಒಂದು ಆಶ್ರಮ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜನ ಯಾವ್ಯಾವ ರೀತಿ ನಮಗೆ ತೊಂದರೆ ಕೊಡ್ತಾರೆ, ಜೊತೆಗೆ ಅವ್ರು ಬರೋ ರೀತಿ ಅಥವಾ ಅವ್ರು ನಡ್ಕೊಳ್ಳೋ ರೀತಿಗೆ ನಮ್ಗೆ ಏನು ಹೇಳಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಯಾಕೆ ಈ ವಿಚಾರವನ್ನು ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋನ ನೀವು ದಯವಿಟ್ಟು ನೋಡಿ, ನಿಮ್ಗೆ ಗೊತ್ತಾಗತ್ತೆ ಯಾಕೆ ಈ ವಿಚಾರವನ್ನು ನಿಮ್ಗೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ಸೊ ಭಾಳ ನೋವಾಗುತ್ತೆ ನಮಗೂ ಕೂಡ, ಯಾಕಂದರೆ ನಾನು ಈ ಆಶ್ರಮ ಕಟ್ಟಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲೋ ಬೀದಿಲಿ ಮಲಗಿರೋರು, ಅನಾಥರು, ನಿರ್ಗತಿಕರು ಯಾರೂ ಇರಲ್ಲಪ್ಪ, ಅವ್ರಿಗೆ ಒಬ್ಬ ವಾರಿಸ್ತಾರಲ್ಲ, ಸಂಬಂಧಿಗಳಿಲ್ಲ ಇರಲ್ಲ, ಅಂಥವ್ರಿಗೆ ನಾ ಆಶ್ರಯ ಕೊಡಬೇಕಂತೇಳಿ ನಮ್ಮ ಆಶ್ರಮವನ್ನು ಶುರು ಮಾಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಏನೆಲ್ಲ ತೊಂದರೆ ಕೊಡ್ತಾರೆ ಅಂದರೆ, ಯಾವ್ಯಾವ ರೀತಿ ವರ್ತಿಸ್ತಾರೆ ಅಂದರೆ ನಾನು ಹೇಳೋಕ್ಕಾಗ್ತಿಲ್ಲ ಅದನ್ನು. ಸೊ ಬನ್ನಿ, ಇವಾಗ ನಮ್ಮ ಒಂದು ಆಶ್ರಮದ ಹೊರಾಂಗಣ ಇದು. ಸೊ ಆಶ್ರಮ ಇದು ಫಸ್ಟ್ ಎಂಟ್ರೆನ್ಸು ನೋಡ್ಬೋದು ನೀವು, ನಮ್ಮದು ಆಶ್ರಮದ ಎಂಟ್ರೆನ್ಸ್ ಇದು. ಇದು ಕಂಪ್ಲೀಟ್ ಎಂಟ್ರೆನ್ಸ್, ಇಲ್ಲಿ ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಒಳಗಡೆ ನಾವು ಅನಾಥ ಅಂದರೆ ಲೆಟ್ರ್ ಇಲ್ಲದೆ ಅಂದರೆ ಅನಾಥವಾಗಿ ಬಂದು ಅನಾಥರು ಅಂತ ಹೇಳಿದ್ರೆ ಮಾತ್ರನೇ ನಮ್ಮ ಆಶ್ರಮದ ಒಳಗಡೆ ಎಂಟ್ರಿ. ಇಲ್ಲಾಂದರೆ ಖಂಡಿತವಾಗಲೂ ಈಗ ನಮಗೆ ರಿಲೇಷನ್ಸ್ ಇದ್ದಾರೆ ಅಥವಾ ಮಕ್ಕಳಿದ್ದಾರೆ, ಮಕ್ಕಳು ನಿಮಗೇನೋ ಪೇ ಮಾಡ್ತಾರೆ, ಆ ಥರದವ್ರಿಗೆಲ್ಲ ನಮ್ಮಲ್ಲಿ ಖಂಡಿತವಾಗಲೂ ಅವಕಾಶಗಳಿರೋದಿಲ್ಲ. ಸೊ ನಾನೆಲ್ಲ ಹೋಗಿದ್ದೆ, ಜಸ್ಟ್ ಇವಾಗ ಬಂದಾಗ ನಮ್ಮ ಗೇಟ್ ಹತ್ರ ಇರತಕ್ಕಂಥವ್ರು ಹೇಳಿದ್ರು, ಅಣ್ಣ ಯಾರೋ ಒಬ್ಬ ಬಂದು ತುಂಬ ಇದು ಮಾಡ್ತಿದ್ದಾರೆ, ಏನು ಅಂತ ಹೇಳೋಕ್ಕೂ ಏನು ಹೇಳ್ತಾ ಇಲ್ಲ ಅವ್ರು ಸರಿಯಾಗಿ ಅಂತ. ಆಮೇಲೆ ನೋಡಿದ್ರೆ ನಾನು ಇಲ್ಲಿ ನೋಡ್ತೀನಿ, ಅವ್ರು ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದಾರೆ, ನಮ್ಮ ಆಶ್ರಮದವರೆಲ್ಲ ಇಲ್ಲ ಆ ರೀತಿ ಸೇರಿಸ್ಕೊಳಕ್ಕಾಗಲ್ಲ ಹೋಗಿ ಅಂತ. ಸೊ ಆ ವ್ಯಕ್ತಿ ಏನು ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದೆಲ್ಲ ಇಲ್ಲೆಲ್ಲ ನೋಡಿ, ಆಶ್ರಮದ ಹಿಂದೆಗಡೆ ಜಾಗ ಇದು, ಕಂಪ್ಲೀಟಾಗಿ ಇಲ್ಲಿ ವರ್ಕ್ ನಡೀತಾ ಇದೆ, ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಜಮಾನ್ರೆ ಏನು, ಯಾವ ಊರು ನಿಮ್ಮದು? ನಿಮ್ಮದು ಸ್ವಂತ ಊರು ಬಂದು ಸ್ವಂತ ಊರು ಬಂದು ಇದ್ಯಾಕೆ ಇಲ್ಲಿ ಮಲಗಿದ್ದೀರಾ? ಆಶ್ರಮ ಬಂದು ಸರ್. ಅಲ್ಲ ಇದೇನು ಈ ಕಲ್ಲು, ಇಲ್ಲೇನಾನ ಹುಳ ಹತ್ತೆ ಬಂದು ಹಾವು ಚೇಳು ಏನಾರು ಬಂದು ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ? ಏನೋ ನಿಮ್ಮನ್ನು ನಂಬಿ ಬಂದ್ಬಿಟ್ಟೆ. ಅಲ್ಲ ನಂಬಿ ಬಂದ್ಬಿಟ್ಟೆ ಸರಿ ರೀ, ನೀವು ಅಟ್ಲೀಸ್ಟ್ ಬಂದಮೇಲೆ ಸ್ಟೇಷನ್ ಮುಖಾಂತರ ಬರಬೇಕು, ಇಲ್ಲ ಯಾರಾದರೂ ವಾರಿಸ್ತಾರ ಮುಖ ಯಾರು ಏನು ಎಲ್ಲಿಂದ ಬಂದ್ರಿ ನೀವು? ನೋಡಿ ಇಲ್ಲಿ ಕಲ್ಲಿದ್ದಾವೆ, ಇಲ್ಲಿ ಹುಳ ಹಪ್ಟೆ ಹಾವು ಏನಾದರೂ ಬಂದರೆ ನಾನು ಏನು ಮಾಡಬೇಕು? ಏನಾನು ಹೆಚ್ಚು ಕಮ್ಮಿ ಆಗಿ, ಇಲ್ಲ ಏನೋ ಹೆಚ್ಚು ಕಮ್ಮಿ ಆದರೆ ನಾಳೆ ಜವಾಬ್ದಾರಿ ಯಾರು? ಅಲ್ಲಣ್ಣ ತಪ್ಪು ಪ್ರಶ್ನೆ ಅಲ್ಲಣ್ಣ, ನಾಳೆ ಜವಾಬ್ದಾರಿ ಯಾರು ಇದಕ್ಕೆ? ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತು ಇಲ್ಲಿ, ನಾಳೆ ನೀವೇನೋ ಹೆಚ್ಚು ಕಮ್ಮಿ ಆಗಿ ಏನೋ ಒಂದು ಆಗ್ಬಿಡ್ತು, ಆಗಬಾರ್ದು ಆಗ್ಬಿಡ್ತು, ಯಾರಿಗೆ ಉತ್ತರ ಕೊಡಲಿ ನಾನು ಅವಾಗ? ಇದಳಿ 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 ಮೇಲೆ ಏನು ತಗಡು ನೋಡಿ, ಇಲ್ಲಿ ಇಲ್ಲೆಲ್ಲ ವರ್ಕ್ ನಡೀತಾ ಇದೆ, ಕಲ್ಲು ಮಣ್ಣು ಇದೆ, ಇಲ್ಲಿ ಏನಾದ್ರೆ ಹಾವು ಇಲ್ಲಿ ನೋಡ್ಬೇಕಿಲ್ಲ, ಅಕ್ಕಪಕ್ಕ ಮನೆಗಳಿಲ್ಲ, ಎಲ್ಲ ಹಾವು ಮುಂಗಿಸಿ ಓಡಾಡೋ ಜಾಗ ಇದು. ಏನಾರ ಬಂದು ಹೆಚ್ಚು ಕಮ್ಮಿ ಆಗಿ ಏನಾರ ಹೆಚ್ಚು ಕಮ್ಮಿ ಆಗಿ ಹೋಗ್ಬಿಟ್ರಿ. ಈಗ ನೀವು ಇಲ್ಲಿ ಮಲಗಿರೋ ವಿಚಾರ ನನಗೆ ಗೊತ್ತಾಯ್ತು, ನಾನು ನಿಮ್ಮನ್ನ ಬಂದು ಕೇಳ್ತಾ ಇದ್ದೀನಿ. ನೀವು ಮಲಗಿರೋದೇ ಗೊತ್ತಿಲ್ಲದೆ ಹೋಗಿದ್ರೆ ನಾನು ಏನು ಮಾಡಬೇಕಾಗಿತ್ತು? ನಾಳೆ ನಾವು ಆಶ್ರಮ ಮುಚ್ಕೊಂಡು ಹೋಗ್ಬೇಕಾ? ನೀವುಗಳು ಮಾಡೋ ತಪ್ಪಿಗೆ ಇನ್ನೇನು ಮಾಡಲಿ ನಾವು? ನೀವು ಈ ರೀತಿ ಒತ್ತಿಸಿದ್ರೆ ನಮ್ಮ ಅಡ್ರೆಸ್ ಕೊಟ್ಟಿದ್ದೆ ಯಾರು ನಿಮಗೆ? ನಮ್ಮ ಅಡ್ರೆಸ್ ಯಾರಣ ಕೊಟ್ಟಿದ್ದು? ಯೂಟ್ಯೂಬಲ್ಲಿ ನೋಡಿದ್ರಿ? ಸರಿ, ಯೂಟ್ಯೂಬಲ್ಲಿ ನೋಡಿದ್ಮೇಲೆ ನನ್ನ ಹತ್ರ ಬರ್ಬೇಕು ತಾನೆ ನೀವು? ಇಲ್ಲಿ ಬಂದು ಮಲಗಿಬಿಟ್ರೆ ಏನೋ ಅಲ್ಲನೋ ಹೋಗ್ಬಿಡೋಣ ಅಂತ ಆಯ್ತು ಕಣ, ಬಂದಿದ್ಯಾ ಒಪ್ಕೊಂತೀನಿ, ನನ್ನ ಅಖಿಲೇಶ್ ನನ್ನ ಹತ್ರ ಬಂದು ಮಾತಾಡ್ಬೇಕು ತಾನೆ ನೀವು? ತಪ್ಪಲ್ಲಣ್ಣ, ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ನಾಳೆ ನನ್ನ ಆಶ್ರಮ ಬಿಡ್ತಾರಣ್ಣ, ಇಲ್ಲಿ ಅಕ್ಕಪಕ್ಕದ ಜನನೇ ಏನೋ ಮಾಡ್ಬಿಟ್ಟವ್ರೆ, ಏನೋ ಆಗ್ಬಿಟ್ಟೈತೆ ಅನ್ಕೊಳಲ್ವ ಅಣ್ಣ? ಅಣ್ಣ ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದು ಅಷ್ಟು ಈಸಿ ಇಲ್ಲ, ಕೆಟ್ಟ ಕೆಲಸ ಮಾಡಿ ಹೆಂಗ್ ಬೇಕಾದ್ರೂ ಬದುಕ್ಬೋದು, ಒಳ್ಳೆ ಕೆಲಸ ಮಾಡಿ ಬದುಕೋದು ತುಂಬಾ ಕಷ್ಟ. ಒಳ್ಳೆ ಕೆಲಸ ಮಾಡ. ಯಾವ ಊರಿಂದ ಬಂದ್ರಿ ನೀವು? ನಾನು ಇಲ್ಲಿ ಬೆಂಗಳೂರಿಂದ ಬಂದೆ, ಆದ್ರೆ ನನ್ನ ಸ್ವಂತ ಊರು ಬಂದು. ಇದು ಯಾರ್ದು ಬ್ಯಾಗು? ಕೊಡಿ ಬ್ಯಾಗು. ಫೋನ್ ಇದೆಯಾ ನಿಮ್ಮ ಹತ್ರ? ಕೊಡಿ ಫೋನ್ ಕೊಡಿ. ನಿಮ್ಮ ಹೆಸರೇನು? ಶಂಕರ್. ಶಂಕರ್ ಶಂಕರ್ ಅಂತಾನಾ? ಏನಿಲ್ಲ, ಸ್ವಿಚ್ ಆಫ್ ಮಾಡಿದ್ದೀರಾ? ಯಾಕೆ? ಇಲ್ಲ, ಚಾರ್ಜಿಂಗ್. ಚಾರ್ಜಿಂಗ್ ಖಾಲಿ ಆಗಿ ಸ್ವಿಚ್ ಆಫ್. ಏನು ಕೆಲಸ ಮಾಡ್ತಿದ್ರಿ? ನಾನು ಬಾರ್ಬರ್. ಬಾರ್ಬರ್ ಅಂದರೆ ಕಟಿಂಗ್ ಶಾಪಾ? ಸರಿ, ಇಲ್ಲಿಗೆ ಯಾಕೆ ಬಂದ್ರಿ ನೀವು? ಏನು
ಇಲ್ಲಿರೋ ಜನಕ್ಕೆ ನಾನು ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ. ಎಂಟಿ ಮಕ್ಕಳಿಲ್ವಾ ನಿಮಗೆ? ಇದ್ದಾರೆ. ಹಾಂ ಬೇಡ. ಅಲ್ಲ ಹಂಗಂದ್ರೆ ಹೆಂಗೆ? ಇಲ್ಲ ಎಲ್ಲ ನೋಡಿಬಿಟ್ಟು ಸಾಕಾಯ್ತು ಸರ್. ಹಾಂ ಯಾವ ಊರಲ್ಲಿದ್ದಾರೆ ಎಂಟಿ ಮಕ್ಕಳು? ಬೆಂಗಳೂರಲ್ಲಿ. ಹೇಳ್ಬಿಟ್ಟು ಬಂದಿದ್ದೀರಾ ಮನೆಗೆ? ಎಲ್ಲ ಹೋಗ್ತೀನಿ ಅಂತ. ಎಲ್ಲ ಹೋಗ್ತೀನಿ ಅಂದರೆ ಹೋಗುವಂದ್ಬಿಟ್ರ? ಹೋಗು. ಎಲ್ಲ ನಿಮ್ಗೆ ಅಣ್ಣ ತಮ್ಮ ಬಂಧು ಬಳಗ? ನಮ್ಮ ಅಪ್ಪನಿಗೆ ನಾನು ಒಬ್ಬನೇ ಮಗನು. ಹಾಂ ಎದಳಿ ಮೇಲೆ ಕುಡ್ದಿದ್ದೀರಾ? ಅದು ನೀವೇನೋ ಕುಡ್ದು ನಿಮ್ದೆ ಮನೆ ಕಂತೀರಣ್ಣ. ನಾಳೆ ಇಲ್ಲೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇಲ್ಲಿರೋ 90 ಜನ 100 ಜನ ಗಂಟು ಮೂಟೆ ಕಟ್ಕೊಂಡು ನಾವು ಊರು ಬಿಟ್ಟು ಹೋಗ್ಬೇಕು. ಇಲ್ಲಲ್ಲ ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ, ಎಲ್ಲ ಇದೇ ಥರ ತಪ್ಪು ಮಾಡ್ತಿದ್ರೆ ನಾವು ಎಷ್ಟು ಅಂತ ಹೊರೆ ಒತ್ಕೊಳಕಾಯ್ತದೆ? ನಾವು ಮನುಷ್ಯರಲ್ವಾ, ನಮ್ಗೇನೋ ಹತ್ತತ್ತು ಹೃದಯ ಕೊಟ್ಟವನ ದೇವರು, ಒಂದೇ ಹೃದಯ ಕೊಟ್ಟಿರೋದು. ಹಾಂ ಇಲ್ಲಿ ಬಂದು ಮಲಗಿದ್ದೀರಾ, ನಮಗೆ ಮೊದಲೇ ತಲೆನೋವುಗಳು, ಇಲ್ಲಿರೋರನ್ನೇ ನೋಡ್ಕೊಳ್ಳೋಕ್ಕೆ ಕಷ್ಟ ಅಂತಂದ್ರೆ ನೀವು ಬಂದು ಇಲ್ಲಿ ಮಲಗಿ ಏನೋ ಒಂದು ಆಗಿ ಈ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡಿ ಹೆಂಗಾರ ಬದುಕ್ಬಿಡ್ಬೋದು, ಒಳ್ಳೆ ಕೆಲಸ ಮಾಡಿ ಯಾರು ಬದುಕೋದು ತುಂಬ ಕಷ್ಟ. ನಾನು ಇಷ್ಟು ಚಿಕ್ಕ ವಯಸ್ಸಲ್ಲಿ ನೋಡ್ಬಿಟ್ಟು ಅನುಭವಿಸ್ಬಿಟ್ಟಿದ್ದೀನಿ. ಹಾಂ ಊರಿಗೆ ಹೋಗ್ಬೇಕು ತಾನೇ, ನೀವು ಯಾಕೆ ಇಲ್ಲಿ ಬಂದು ಮಲಗಿದ್ದೀರಾ? ಹೆಂಗೋ ಇದ್ದವನು ಹೆಂಗೆಲ್ಲ ಮಾಡಬೇಕು ಅಂತ ಮಾಡಿದ್ರು ನನಗೆ ರಿವರ್ಸ್ ಆಗ್ಬೇಕು. ಅದಕ್ಕೆ ಏನು ನಿಮ್ಮ ಯೂಟ್ಯೂಬ್ ನೋಡ್ದೆ, ಸರಿ ಎಲ್ಲನೂ ಆಗ್ಬಿಟ್ಟು ಆ ವಯಸ್ಸಾದವ್ರಿಗೆ ಅವ್ರಿಗೆ ಮಾಡ್ಕೊಂಡು. ಅದಕ್ಕೆ ಪ್ರೊಸೀಜರ್ಸ್ ಇರುತ್ತಣ್ಣ, ನೀವು ಬಂದೇ ಬಂದ ತಕ್ಷಣ ಸೇರ್ಸ್ಕೊಳಕ್ಕೆ ಬರಲ್ಲ. ಅದಕ್ಕೆ ಪೊಲೀಸ್ ಇದೆ, ಕಾನೂನು ಇದೆ, ಅದಕ್ಕೂ ಒಂದು ರೂಲ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆಶ್ರಮ ನಡೆಸೋರು ಅಂದರೆ ಏನು ಬಂದು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಸೇರ್ಸ್ಕೊಂಡ್ಬಿಡ್ತಾರೆ ಅಂತಾನ? ಎಂಟಿ ಮಕ್ಕಳಿರೋ ನೀವುಗಳೇ ಸಂಸಾರ ಮಾಡಿಲ್ಲ ಅಂದರೆ ಇನ್ನು ಬೀದಿಲಿ ಮಲಗಿರೋರ ಕತೆ ಏನು? ಇಷ್ಟು ವರ್ಷ ಸಂಸಾರ ಮಾಡಿದ್ದೀರ ತಾನೇ, ಮತ್ತು ಈಗ ಕಷ್ಟನ? ಇನ್ನೊಂದು 10-20 ವರ್ಷ. ನಮ್ಮ ಮಗನಿಗೆ 24 ವರ್ಷ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು ಮಕ್ಕಳು. ಏನು ಕೆಲಸ ಮಾಡ್ತಾರೆ? ನಮ್ಮ ಮಗನಿಗೆ ಆಫೀಸ್ ಕೆಲಸ. ಒಟ್ಟಿನಲ್ಲಿ ಮನೇಲಿ ಜಗಳ ಆಡ್ಕೊಂಡು ಬಂದಿದ್ದೀರಾ? ಇಲ್ಲ ಇಲ್ಲ, ಅವನು ಇವಾಗ ರಿಯಲ್ ಆಗಿ ಹೇಳ್ತೀನಿ, ಒಂದು ಹುಡುಗಿಂದ ಜಗಳ ಮಾಡ್ದ. ಹ್ಞೂ ಅವ್ರ ತಾಯಿ ಬಂದು ಅವನ ಕಡೆನೇ ಸಪೋರ್ಟ್. ಹ್ಞೂ ನಾನು ಬೇಡಪ್ಪ ಅಂದ್ಬಿಟ್ಟು ನಮ್ಮ ಊರಿಗೆ ಕರ್ಕೊಂಡು ಹೋದೆ. ಹ್ಞೂ ಅಲ್ಲ ಈಗ ನನಗೆ ಮನೆಗೆ ಬರ ಮನೆ ಬಿಟ್ಟು ಬರೋಕ್ಕೆ ರೀಸನ್ ಹೇಳಿ ಸಾಕು, ನಿಮ್ಮ ಪರ್ಸ್ನಲ್ ಪರಿಸ್ಥಿತಿ ಬೇಡ ನನಗೆ. ಆಮೇಲೆ ಬಂದು ತಿರ್ಗ ಹೋದ್ವಿ, ಒಂದೆರಡು ಸಲ ಮೂರು ಸಲ ಹೊಡೆದ. ಹ್ಞೂ ಬೇಡಪ್ಪ ಸಹಸ ಅಂತ ತಿರ್ಗ ಬಂದು ನನಗೆ 7 ಲಕ್ಷ ಎಲ್ಲನ ತಂದುಕೊಡು ಅಂದ. ನನ್ನ ಹತ್ರ ಇಲ್ಲಪ್ಪ ಇದ್ದಿದ್ದಲ್ಲ, ಕೊಟ್ಟಿದ್ದಲ್ಲ ನಿಮಗೆ. ನಿಮ್ಮ ಹೆಸರೇನ್ರಿ? ಶಂಕರ್. ಶಂಕರ್ ಎಂ ಶಂಕರ್. ತಂದೆ ಹೆಸರು ಮುನಿರಾಜ್. ಸ್ನೇಹಿತರ ನಮಸ್ಕಾರ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವರು ಕೋಲಾರ ಮೂಲದವರಂತೆ, ಎಂ ಶಂಕರ್ ಅಂತ ಇವ್ರ ಹೆಸರು. ನಾನು ನಿಜವಾಗ್ಲೂ ಹೊರಗಡೆ ಹೋಗಿದ್ದೆ, ಸೊ ಈಗ ಆಲ್ರೆಡಿ ನೋಡ್ತಿರ್ಬೋದು 9 ಗಂಟೆ ಹತ್ತತ್ರ ಆಗಿದೆ ಟೈಮು. ನಾನು ಬಂದ ತಕ್ಷಣ ನಮ್ಮ ಗೇಟ್ ಹತ್ರ ಕೂತ್ಕೊಳ್ಳೋರು ಅಣ್ಣ ಇದ್ದಾರೆ. ಬಾಣ ಇಲ್ಲಿ ಎಷ್ಟೊತ್ತಿಗೆ ಬಂದ್ರಣ್ಣ ಇವರು? ಮಧ್ಯಾಹ್ನ ಬಂದು ಕುಡಿದಿದ್ರೆ ಇವರು ಕುಡಿದ್ರಣ್ಣ. ಇಲ್ಲಿ ಹೇಳ್ಬಿಡ್ತೀನಿ ಒಳಗೆ ಸೇರಿಸ್ದಿರೋದಕ್ಕೆ ರೀಸನ್ನು, ನಮ್ಮ ಆಶ್ರಮದಲ್ಲಿ ಈ ಥರ ಯಾರಾದರೂ ಅನಾಥರು ಅಂತ ಹೇಳ್ಕೊಂಡು ಬಂದಾಗ ಕುಡಿದಿದ್ರೆ ಖಂಡಿತವಾಗ್ಲೂ ನಾವು ಆಶ್ರಮದಿಂದ ಒಳಕ್ಕೆ ಬಿಡಬೇಡಿ ಅಂತಲೇ ಹೇಳಿರೋದು. ಯಾಕಂದರೆ ಕುಡ್ಕೊಂಡು ಬಂದಾಗ ಇಲ್ಲಿರ್ತಕ್ಕಂಥವ್ರಿಗೂ ಸಮಸ್ಯೆಗಳಾಗ್ಬಿಡ್ತವೆ. ಸೊ ಇವ್ರು ಕುಡಿದಿದ್ರು ಅನ್ನೋ ಕಾರಣಕ್ಕೆ ಇವ್ರು ಏನು ಮಾಡಿದ್ದಾರೆ, ನಮ್ಮ ಆಶ್ರಮದಲ್ಲಿ ಜಾಗ ಇಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಬಂದು ಎಷ್ಟೊತ್ತಿಗೆ ಮಲಗಿದಾರೋ ಗೊತ್ತಿಲ್ಲ. ಇವ್ರು ಅದಾದಮೇಲೆ ಕತ್ಲೆ ಆದಮೇಲೆ ನೋಡ್ಬಿಟ್ಟು ಈಗ ನನಗೆ ಹೇಳಿದ್ರು. ಸೊ ನಾನು ಹೇಳೋದು ಏನಪ್ಪ ಅಂದರೆ, ಇಲ್ಲಿ ಏನಪ್ಪ ಬಂದು ಒಳಗೆ ಸೇರಿಸ್ಕೊಳಕ್ಕಾಗಿಲ್ವ ಅಂತ ನೀವು ಕೇಳ್ಕೊಬೋದು. ನೋಡಿ ನಿಜವಾಗ್ಲೂ ಅನಾಥರ ಆಗಿದ್ರಾ, ಕಷ್ಟದಲ್ಲಿದ್ದರಾ, ಖಂಡಿತವಾಗ್ಲೂ 24 ಗಂಟೆ ನಮ್ಮ ಆಶ್ರಮದ ಬಾಗಿಲು ತೆಗ್ದಿರತ್ತೆ, ಯಾರು ಬೇಕಾದ್ರೂ ಬರ್ಬೋದು. ಡ್ರಿಂಕ್ಸ್ ಮಾಡಿಕೊಂಡು ಮನೇಲಿ ಸಮಸ್ಯೆ ಆಯಿತು, ಎಂಟಿ ಹೊಡೆದ್ಲು, ಗಂಡ ಹೊಡೆದ ಅಂತ ದಯವಿಟ್ಟು ಯಾರೂ ಬರೋಕೆ ಹೋಗ್ಬೇಡಿ. ಲಾಸ್ಟ್ ಟೈಮ್ ಇದೇ ಥರ ಆಗಿತ್ತು, ಇಷ್ಟೊತ್ತು ರಾತ್ರಿಲೇ ಒಂದು ಹೆಣ್ಮಗಳು ಅಲ್ಲಿ ಕೂತಿದ್ಲು. ಆ ಹೆಣ್ಮಗಳನ್ನ ರಕ್ಷಣೆ ಮಾಡಿ ನಾನು ವಿಡಿಯೋ ಮಾಡಿಲ್ಲ ಅಷ್ಟೇ. ರಾತ್ರಿ ಹೆಚ್ಚು ಕಮ್ಮಿ 9 ಗಂಟೆ ರಾತ್ರಿಲಿ ಆ ಒಂದು ಹೆಣ್ಮಗಳು ಅಲ್ಲಿ ಕೂತ್ಕೊಂಡಿದ್ರು. ಅವ್ರನ್ನ ಕರ್ಕೊಂಡು ಹೋಗಿ ರಕ್ಷಣೆ ಮಾಡಿ ಅವ್ರ ಮನೆಗೆ ಸೇಫ್ ಆಗಿ ತಲುಪಿಸಿದ್ವಿ. ಒಬ್ಬರು ಹುಡುಗ ಆಗಿದ್ದಕ್ಕೆ ಇಲ್ಲೇನೋ ಮಲಗಿದ್ದಾರೆ, ಓಕೆ ಒಪ್ಕೊಂತ ಇದ್ದೀನಿ. ಬಟ್ ಹೆಣ್ಮಕ್ಳು ಕೂಡ ಈ ರೀತಿ ತೊಂದರೆ ಕೊಡ್ತಾರೆ, ಅದು ಭಾಳ ನೋವಾಗುತ್ತೆ. ಯಾಕಂದರೆ ಯಾಕೆ ಇದನ್ನು ಲೈವ್ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಭಾಳ ನೋವಾಗುತ್ತೆ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಒಂದು 100-110 ಜನನ ಎಲ್ಲ ಜನರ ಸಪೋರ್ಟಿಂದ ನೋಡ್ಕೊತಾ ಇದ್ದೀನಿ. ಇವ್ರು ಬಂದು ಇಲ್ಲೆಲ್ಲೋ ಮಲಗಿ ನಾಳೆ ಬೆಳಿಗ್ಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಇಲ್ಲೇನೋ ಒಂದು ಪ್ರಾಣಗಿಣ ಹೋಯ್ತು ಅಂದರೆ
ನಾಳೆ ನನ್ನ ಪರಿಸ್ಥಿತಿ ಅರ್ಧ ಊರು ಬಾಗಿಲು ಮಾಡಿಬಿಡ್ತಾರೆ. ನಿಜವಾಗ ಅಷ್ಟು ಕಷ್ಟ ಸಮಾಜ ಸೇವೆ ಮಾಡೋದು. ಇವ್ರು ಒಳಕ್ಕೆ ಇವ್ರು ಬಿಡದೇ ಇರೋ ಕಾರಣ ಇಷ್ಟೇ. ಇವ್ರು ಕುಡ್ಕಂ ಹೌದಾ ಕುಡ್ದಿದ್ರಾ? ಕುಡ್ದಿದ್ರಾ? ಅದಕ್ಕೆ ಅವ್ರು ಸೇರಿಸಿಲ್ಲ. ಇಲ್ಲಾಂದ್ರೆ ಒಳಗ್ ಕರೆಸಿ ನಿಮ್ಗೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಎಲ್ಲಿ ಕೂರಿಸಿರೋರು. ನಾ ಕೇಳ್ದಣ್ಣ ಊಟ ಮಾಡಿ ಅಂತ ನಾವು ಬಂದ್ಬೋಣ ಅಲ್ಲಿ ಅಲ್ಲಿ ಕುಂತಿದ್ದ ಕತ್ಲಲ್ಲಿ ನೋಡಪ್ಪ. ನಾ ಹೇಳಿದೆ ಇಲ್ಲಿ ಯಾವ ಇರ್ತವೆ ಇಲ್ಲಿ ಕುಂದಬೇಡ ಅಂದ್ರೆ ಇಲ್ಲ ಅಣ್ಣ ಬರ್ಬಿಟ್ಟು ನಾ ಇಲ್ಲೇ ಇರ್ತೀನಿ ಅಂತ. ಬೇಡಪ್ಪ ಹೋಗು ಹೋಗಿ ಲೆಟರ್ ಮಾಡಿಸ್ಕೊಂಬ ಅಂತ. ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ತರಬೇಕು. ಹಂಗೆಲ್ಲ ಏನ್ ಗೊತ್ತಾ ಯಜಮಾನ್ರೆ, ಯಾರೋ ಬಂದ್ರು ಅಂತ ಇಮಿಡಿಯೇಟ್ ಆಗಿ ಸೇರಿಸ್ಕೊಳಂಗಿರಲ್ಲ. ನಾವು ಸ್ಟೇಷನ್ ಮುಖಾಂತರನೇ ಸೇರಿಸ್ಕೊಳ್ಳೋದು. ಏನ್ ಪ್ರೂಫು ಏನಿದೆ ನಿಮ್ಮ ಹತ್ರ? ಆಧಾರ್ ಕಾರ್ಡ್, ಬ್ಲೇಡು ಅಲ್ಲ. ನಿಮ್ಮ ಅಡ್ರೆಸ್ ಯಾರು ಕೊಟ್ಟಿದ್ದ ಅಡ್ರೆಸ್ಸು? ನಾನು ಇದು ಫೋನಲ್ಲಿ ನೋಡಿಕೊಂಡು ನೋಡ್ಕೊಂಡು ಬರ್ಕೊಂಡಿರೋದ ಯೋಗೇಶು ಜನ. ಟಿಕೆಟ್, ಬಸ್ ಟಿಕೆಟು, ರೈಲ್ ಟಿಕೆಟ್. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವರು ಅನಾಥರೆ ಅಂತೂ ಅಲ್ಲ, ಮನೆಯಿಂದ ಜಗಳ ಆಡ್ಕೊಂಡು ಮನೆ ಬಿಟ್ಟು ಆಚೆ ಹೋಗಿದ್ದಾರೆ. ಮಗನಿಂದ ಬಂದ್ಬಿಟ್ಟ, ನಮ್ಮ ಹೆಂಗಸರಿಂದ ಬಂದ್ಬಿಟ್ಟ, ಅಷ್ಟೇ ಎಲ್ಲರೂ ಆಗ್ಬಿಟ್ಟು. ಹಂಗಾಗಿ ಅವ್ರ ಮನೆಯವರು ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವ್ರ ವೈಯಕ್ತಿಕ ಪರಿಸ್ಥಿತಿ ಅಥವಾ ಅವ್ರ ಪ್ರಾಬ್ಲಮ್ ಏನಿದೆ ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ಬಂದಿರೋದ್ರಿಂದ ಈ ಲೈವ್ ಯಾಕೆ ಮಾಡ್ತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಾಳೆ ಬಂದು ಇವ್ರು ಎಲ್ಲಿ ಸಿಕ್ಕಿದ್ರು, ಹೆಂಗೆ ಸಿಕ್ಕಿದ್ರು, ನೀವು ಹೆಂಗೆ ಆಶ್ರಮದೊಳಗೆ ಕರ್ಕೊಂಡೋದ್ರಿ ಅಂತ ಪ್ರಶ್ನೆಗಳು ಬರಬಾರ್ದು. ಅದೆಲ್ಲ ನಿಮ್ಮ ಗಮನದಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೆ ಲೈವ್ ಮಾಡ್ತಾಯಿದ್ದೀನಿ. ಜೊತೆಗೆ ಈಗ ಒಂದು ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಬಂದು ಮಲಗಿದಾರಲ್ಲ ಇಲ್ಲಿ ರೋಡಲ್ಲಿ, ಅಥವಾ ಇವ್ರು ಯಾರೇ ಆಗಿರ್ಬೋದು, ಅನಾಥರಾಗಿರಲಿ ಅವ್ರು ಏನೇ ಇರಲಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಅದೊಂದೇ ನನಗೆ ಗೊತ್ತಿರೋದು. ಇವಾಗ ಇಲ್ಲಿ ಮಲಗಿದ್ದಾರೆ ಅನ್ನೋ ಕಾರಣಕ್ಕೆ ನನ್ನ ಆಶ್ರಮದ ಒಳಗಡೆ ಕರ್ಕೊಂಡೋಗಿ ಅವ್ರಿಗೆ ಮಲಗಿಸಿ ಊಟ ತಿಂಡಿ ಬಟ್ಟೆ ಸ್ನಾನ ಎಲ್ಲ ವ್ಯವಸ್ಥೆ ಈಗ ನಾನು ಮಾಡ್ತೀನಿ. ಆದರೆ ಅವ್ರ ವಾರಸ್ದಾರ್ ಯಾರಿದಾರೋ, ಅವ್ರ ಮಗ ಆಗಿರ್ಬೋದು, ಫ್ಯಾಮಿಲಿಯವರಾಗಿರ್ಬೋದು, ಹೋಗಲ್ಲ. ದಯಮಾಡಿ ಈ ವಿಡಿಯೋನ ನೋಡೋ ಅಂಥವ್ರು ದಯವಿಟ್ಟು ಅವ್ರ ಮನೆಗೆ ತಲುಪಲಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಬರಲ್ಲ ಕಳಿಸಿದ್ರೆ ಎಲ್ಲಿ ಹೋಗ್ತೀರಾ? ಹಂಗಾರೆ ನೀವು ಡ್ರಿಂಕ್ಸ್ ಮಾಡಿ ಒಳಗೆ ಸೇರಿಸಲ್ಲ ನಾನು. ಇಲ್ಲ ಇಲ್ಲ ಅಲ್ಲ, ಈಗ ನಾನು ಒಳಗೆ ಸೇರಿಸಲ್ಲ. ಇಲ್ಲಿ ಒಳಗೆ ಡ್ರಿಂಕ್ ಅಲ್ಲ ಇಲ್ವಲ್ಲ? ಮಾಡ್ತೀನಿ ಇಲ್ಲಿ. ಹೋಗ್ದಿಂದ ಸರ್, ನಾನು ಯಾವಾಗ್ಲೂ ಸ್ನಾನ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಬರುವಾಗ ಹಿಂಗೆ ಇಲ್ಲ ಸರ್, ಮೊದಲು ಬೇಕು ಇಲ್ಲ, ನಾ ಹೊರಗಡೆ ಹೋಗ್ತೀನಿ. ಬರುವಾಗ ಬರುವಾಗ ಯೋಗೀಶ್ ಅಣ್ಣ ದೇವ್ರು ಹೋಗುವಾಗ ಲೋಪರ್ ನಮ್ಮ ಎಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನರು, ಅದೇ ರೀತಿಯಾಗಿ ವರ್ತನೆ ಮಾಡ್ತಾರೆ. ಹೇಳ್ಬೇಕು ನಿಜವಾಗಿ ಹೇಳ್ಬೇಕಂದ್ರೆ, ನನ್ನ ಮಗನು ಈ ತರನಾಗಿದ್ದಾನೆ ಅಣ್ಣ, ನಮ್ಗೆ ಬಹಳ ತುಂಬಾ ಸಹಾಯ ಮಾಡಿದ್ದಾರೆ. ನನಗೆ ಪಾಠ ಇಟ್ಟು ನಮ್ಮ ಮಗನು ಅಣ್ಣವರು ತೋರಿಸ್ತಿದ್ದಾರೆ. ನಾವು ಇಲ್ಲೇ ಸೇವ್ ಮಾಡ್ಕೊಂತ ಇದ್ದೇವೆ. ಏನಂದ್ರೆ ಇವ್ರ ಮಗನು ಕೂಡ ಮೆಂಟಲಿ ಅಪ್ಸೆಟೆಡ್, ಮಗನ ನೋಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ನಮ್ಮ ಆಶ್ರಮದಲ್ಲಿ. ನಮ್ಮ ಆಶ್ರಮದಲ್ಲಿ ಹೇಳಬಾರ್ದು, ಆದರೆ ಹೇಳ್ತೀನಿ ಮನಸ್ಫೂರ್ತಿಯಾಗಿ. ಯಾರೇ ಪೇಷಂಟ್ ತೊಂದರೆಯಲ್ಲಿದ್ರು ಹಾಸ್ಪಿಟ್ಲಲ್ಲಿ ಇದು ನೋಡ್ಕೊತಾರೆ. ಜೊತೆಗೆ ಇಲ್ಲಿ ಗೇಟ್ ಮುಂದೆ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಸೊ ಭಾಳ ಹೆಮ್ಮೆ ಇದೆ ಇವ್ರ ಬಗ್ಗೆ ನನಗೆ. ತುಂಬ ನಮಗೆ ಸಪೋರ್ಟಿಂಗು, ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥವ್ರು. ನಾನು ಅಣ್ಣವ್ರು 120 ಜನ ನೋಡ್ಕೊತಿದ್ದಾರೆ. ಅವ್ರು ಏನೇ ಕಷ್ಟ ಪಷ್ಟ ಬಂದರೂ ನಮ್ಮ ಮುಂದೆ ಹೇಳ್ಕೊಳಲ್ಲ. ಆದರೆ ಬೆಳಿಗ್ಗೆ ನಮಗೆ ಸರಿಯಾಗಿ ಕಾಫಿ ಬಿಸ್ಕೆಟು ಟಿಫಿನ್ ಊಟ ಎಲ್ಲ ಮಾಡಿಸ್ತಾರೆ. ತಾವು ಟೈಮ್ ಸರಿ ಊಟ ಮಾಡಲ್ಲ, ಆದರೆ ನಮ್ಮ ಬಗ್ಗೆ ಭಾಳ ಕಾಳಜಿ ಇದೆ. ಅಣ್ಣವ್ರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇಂಥವ್ರು ಕೋಟಿ ಒಬ್ಬರು, ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಪುಣ್ಯ ಅಂತ ಸಿಕ್ಕಿದ್ದು ಅಂತ ನಾನು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಹಾಗೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ. ಹಾಂ ಯಜಮಾನ್ರೆ, ಯಾಕೆ ಕರ್ಕೊಂಡೋಯ್ತಿದ್ದೀನಿ ಗೊತ್ತಾ? ಮನುಷ್ಯತ್ವಕ್ಕೆ ಬೆಲೆ ಇದೆ, ಮನುಷ್ಯನಿಗೆ ಬೆಲೆ ಇದೆ. ಅದೊಂದೇ ಕಾರಣಕ್ಕೆ ಆ್ಯಕ್ಚುಲಿ ನನಗೆ ಈ ಎಣ್ಣೆ ಹೊಡೆಯೋರು ಸಿಗರೇಟ್ ಸೇದೋರು ಅಂದರೆ ನನಗೆ ಆಗಲ್ಲ. ಯಾಕಂದ್ರೆ ನಾನು ಮಾಡಲ್ಲ, ಬೇರೆಯವ್ರನ್ನೂ ಮಾಡಬೇಡಿ ಅಂತ ನಾನು ಹೇಳಲ್ಲ, ಬಟ್ ನನಗಾಗಲ್ಲ, ನನಗೆ ಇಷ್ಟ ಇಲ್ಲ ಅದೆಲ್ಲ. ಆದರೂ ಮಾಡಿದ್ದೀರಾ, ಇಲ್ಲಿ ಮಲಗಿದ್ದೀರಾ ಅನ್ನೋ ಕಾರಣ ಕರ್ಕೊಂಡೋಗ್ತೀನಿ. ಬನ್ನಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವರ ಫ್ಯಾಮಿಲಿಗೆ ತಲುಪಲಿ, ಆದಷ್ಟು ಬೇಗ ಬರಲಿ. ಇವೆಲ್ಲ ಬೆಳಗ್ಗೆ ಇಳಿದ ಮೇಲೆ ಸರಿಯೋತದೆ. ಬನ್ನಿ, ಎರಡು ದಿವಸ ಮೂರು ದಿವಸ ಹೊರಗಡೆ ಹೋಗ್ತೀನಿ, ಬರಗಡೆ ಹೋಗ್ತೀನಿ, ಬಿಡಲ್ಲ. ಆಯ್ತು ಬನ್ನಿ, ಹೋಗಿ. ಎರಡು ಮೂರು ದಿವಸ ಹೊರಗಡೆ ಹೋಗ್ತೀನಿ, ಬರಗಡೆ ಹೋಗ್ತೀನಿ, ಆಯ್ತಾಯ್ತು. ಬಿಡಿಯಣ್ಣ, ಲೈಫಲ್ಲಿ ತುಂಬ ದಾನ ಹೋಗ್ಬಿಟ್ಟಿದ್ದೀವಿ. ಇಲ್ಲಪ್ಪ, ನಾನು ತುಂಬ ಅಲ್ಲಿ ಬಂದವರಲ್ಲ, ಅದೇ ಹೇಳಿರೋದು ಬಂದೋಗಿರೋದು. ತೀರ್ಥ ಸ್ನಾನ ಆಗ್ಬೇಕಿಲ್ಲಿ, ಸ್ನಾನ ಮಾಡಿ ಒಳಗೆ ಕಳ್ಸೋದು, ಹಂಗೆ ಕಳ್ಸೋದು ಇಲ್ಲ. ಇಲ್ಲಿ ಬಿಸಿನೀರು ಐತೆ, ತಗೊಳ್ಳಿ ಬಟ್ಟೆ ಎಲ್ಲ ಬಿಸಾಕಿ ಕುಡಿದ್ಬಿಟ್ಟು ಒಳಗಡೆ ಎಂಟ್ರಿ ಇಲ್ಲ, ದೇವರಿದ್ದಾರೆ ಒಳಗಡೆ.
ಬಟ್ಟೆ ಇದೆಯಾ ನಿಮ್ಮ ಮುಂದೆ? ಬಟ್ಟೆ ಇದೆಯಾ? ಬಟ್ಟೆ ಕೊಡ್ಲಾ? ಬಟ್ಟೆ ಇದೆಯಾ? ಬಿಸ್ನೀರು ತೋರ್ಕೊಡಂದಾಗ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಯಾಕಂದರೆ ಅವರು ಸತ್ಯ ಒಪ್ಕೊಂಡಿದ್ದಾರೆ ನಾನು ಡ್ರಿಂಕ್ಸ್ ಮಾಡಿದ್ದೀನಿ ಅಂತ. ಬಟ್ ಆದರೆ ಅಲ್ಲಿ ಆಶ್ರಮದ ಹಿಂದೆ ಮಲಗಿದ್ದರಿಂದ ಅವ್ರಿಗೆ ನಾನು ಅಲ್ಲೇ ಬಿಡೋದು ಒಳ್ಳೇದಲ್ಲ, ಯಾಕಂದರೆ ನಾಳೆ ಬೆಳಗ್ಗೆ ಏನಾದರೂ ಆಗ್ಬೋದು ಅಥವಾ ರಾತ್ರಿ ಅಲ್ಲಿ ಮಲಗಿದ್ದಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ. ಯಾಕಂದರೆ ಒಬ್ಬ ಮನುಷ್ಯನ ಕಷ್ಟದಲ್ಲಿದ್ದಾನೆ ಅಥವಾ ಏನು ತೊಂದರೆ ಆಗಿದೆ ಅದಕ್ಕೆ ಸ್ಪಂದಿಸಬೇಕಾದ ನಮ್ಮ ಕರ್ತವ್ಯ. ಇಮಿಡಿಯೇಟಾಗಿ ಒಳಗಡೆ ಕರ್ಕೊಂಬಂದು ಸ್ನಾನ ಮಾಡಿಸಿ ಅವರಿಗೆ ಇಲ್ಲಿ ಎಲ್ಲದ ಥರದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀನಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಅವ್ರ ಮನೆಯವ್ರು ಬರಲಿ. ಯಾಕಂದರೆ ಅವ್ರ ಸಮಸ್ಯೆ ಇವ್ರು ಹೇಳೋ ಸತ್ಯನೋ ಅವ್ರು ಹೇಳೋ ಸತ್ಯ ನನಗೇನು ಗೊತ್ತಿಲ್ಲ. ಈಗ ನಾನು ಅವ್ರು ಬೈದ್ಬಿಡ್ಬೋದು, ಬಟ್ ಅವ್ರು ಹೇಳಿದ್ದು ಏನು, ಅವ್ರು ಯಾಕೆ ಜಗಳ ಮಾಡ್ಕೊಂಬಂದಿರೆ ಏನು ರೀಸನ್ಸ್ ನಂಗೆ ಗೊತ್ತಿಲ್ಲ. ಆದಷ್ಟು ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಿ. ನೀವು ಕೂಡ ಸೊಂಡೆಗುಪ್ಪಕ್ಕೆ ಒಂದು ಸತಿ ಭೇಟಿ ಕೊಡಿ, ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು.